ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಒಬ್ಬ ಜನಪ್ರತಿನಿಧಿ ಆದವರು ಯಾವ ರೀತಿ ವರ್ತಿಸ್ಬೇಕು ಮತದಾರರ ಮುಂದೆ ಅಥವಾ ಜನಸಾಮಾನ್ಯರ ಮುಂದೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ವೈರಲ್ ಆಗಿದೆ ಅಂದರೆ ಖಂಡಿತವಾಗಲೂ ತಮ್ಮ ಸುತ್ತ ಕ್ಯಾಮ್ರಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಎಷ್ಟೋ ಮೊಬೈಲ್ಗಳು ನಿಮ್ಮನ್ನು ರೆಕಾರ್ಡ್ ಮಾಡ್ತಾ ಇರ್ತವೆ ದಯವಿಟ್ಟು ಹುಷಾರಾಗಿರಿ ಅದರಲ್ಲೂ ಎಲೆಕ್ಷನ್ ಟೈಮಲ್ಲಿ ಯಾಕಪ್ಪ ಬೇಕಿತ್ತು ವಿ ಸೋಮಣ್ಣ ಅವರಿಗೆ ಇಂಥದ್ದೊಂದು ಪರಿಸ್ಥಿತಿ ಚಾಮರಾಜನಗರ ಜಿಲ್ಲೆಗೆ ಪ್ರವಾಸ ಹೋಗಿದ್ದಂಥ ವಿ ಸೋಮಣ್ಣ ಕಷ್ಟ ಹೇಳ್ಕೊ ಬರ್ತಿದ್ದಂಥ ಒಬ್ಬ ಮಹಿಳೆಗೆ ಕಪಾಳ ಮೋಕ್ಷ ಮಾಡಿದ್ರು ಆ ಮಹಿಳೆ ಎಷ್ಟೇ ಟಾರ್ಚರ್ ಕೊಡಲಿ ಅಥವಾ ಆ ಮಹಿಳೆ ಕ್ಯಾಕ್ರೂಸ್ ಉಗಿಲಿ ಅಥವಾ ಆ ಮಹಿಳೆ ಬೈಲಿ ಮರ್ಯಾದೆ ಹೋಗೋದು ಸರ್ಕಾರದ್ದು ಸಚಿವರದ್ದು ಪಕ್ಷದ್ದು ಎಷ್ಟು ತಾಳ್ಮೆಯಿಂದ ವರ್ತಿಸ್ಬೇಕಿತ್ತು ಆ ಬಳಿಕ ನಾನು ನಲವತ್ತೈದು ವರ್ಷದ ಕರಿಯರ್ನಲ್ಲಿ ಯಾವುದೇ ಎಡವಟ್ಟುಗಳಾಗಿಲ್ಲ ಏನೂ ಆಗಿಲ್ಲ ಒಂದು ವೇಳೆ ಆದಂಥ ಘಟನೆಯಿಂದ ನನಗೇನಾದ್ರೂ ಯಾರಿಗಾದರೂ ಬೇಸರ ಆಗಿದ್ರೆ ಬೇಸರ ಮಾಡೋ ಆ ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ ಆದರೆ ದಯವಿಟ್ಟು ಕ್ಷಮೆ ಆಚಿಸಿ ಆ ಮಹಿಳೆ ಪದೇ ಪದೇ ಸ್ಟೇಜ್ ಮೇಲೆ ಬರ್ತಾ ಇದ್ಲು ಸಮಸ್ಯೆ ಕೇಳ್ತಾರೆ ಆಯಿತು ಪದೇ ಪದೇ ಸ್ಟೇಜ್ ಮೇಲೆ ಬಿಟ್ಟವ್ರೆ ಯಾರು ಸ್ವಾಮಿ ಸೆಕ್ಯೂರಿಟಿ ಇರಲಿಲ್ವಾ ಅಲ್ಲಿ ಪೊಲೀಸವ್ರು ಇರಲಿಲ್ವಾ ಸಚಿವರ ಕಾರ್ಯಕ್ರಮ ಅಷ್ಟು ಸುಲಭವಾಗಿ ಸ್ಟೇಜ್ ಮೇಲೆ ಪದೇ ಪದೇ ಓಡ್ ಬರ್ತಿದ್ರಾ ಅಥವಾ ಓಡ್ ಬಂದು ಏನು ಮಾಡಿದ್ರು ತಾನೇ ಹೇಳ್ಕೊಂಡಿದ್ದು ಎ ಧಿಕ್ಕಾರಕ್ಕೆ ಹೋಗೋದ್ರ ಅಥವಾ ಇನ್ನೇನಾದ್ರು ಸಮಸ್ಯೆ ಏನಾರು ಎಡವಟ್ ಮಾಡಿದ್ರ ಅಥವಾ ನಿಮ್ಗೆ ಏನಾದ್ರು ಕಪ್ಪು ಮಸಿ ಬಳಿಯೋ ಪ್ರಯತ್ನ ಮಾಡಿದ್ರೆ ಏನೂ ಇಲ್ಲ ಕಷ್ಟ ಹೇಳ್ಕೊಂಡಿದ್ದು ನೀವೇ ಹೇಳ್ತಾ ಇದ್ದೀರಾ ಅದು ಎಷ್ಟೇ ತಾಳ್ಮೆ ಮೀರಿದ್ರೂ ಕೂಡ ಆ ಮಹಿಳೆ ಮೇಲೆ ಹಲ್ಲೆ ಮಾಡುವಂಥ ಯತ್ನ ಯಾಕೆ ಇದನ್ನೇ ಯಾರು ವಿರೋಧ ಪಕ್ಷದವ್ರು ಮಾಡಿದ್ದರೆ ಇವತ್ತು ಊರು ಬಾಗಿಲು ಮಾಡ್ತಿದ್ರಿ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಬಿ ಜೆ ಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಒಂದು ಕಡೆ ಸಚಿವರಾಗಿರುವಂಥ ವಿ ಸೋಮಣ್ಣ ಚಾಮರಾಜನಗರದಲ್ಲಿ ಎಡವಟ್ ಮಾಡಿಕೊಂಡ್ರು ಚುನಾವಣೆ ಸಂದರ್ಭದಲ್ಲಿ ಇವರೊಬ್ಬರೇನಾ ಓಕೆ ಬಿಡಿ ಅರವಿಂದ್ ಲಿಂಬಾವಳಿ ಅವರು ಏನು ಮಾಡಿದ್ರು ಹ್ಞೂ ವೈಟ್ ಫೀಲ್ಡ್ ಹತ್ರ ಏನು ಮಳೆಯಿಂದ ಅವಾಂತರ ಆಗಿತ್ತು ಒತ್ತುವರಿ ಆಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಏನೋ ಕಷ್ಟ ಹೇಳ್ಕೊಳಕ್ಕೆ ಬಂದಂಥ ಮಹಿಳೆ ಜೊತೆ ಯಾವ ರೀತಿ ಮಾತಾಡಿದ್ರು ಏನಮ್ಮ ಹಿಂಗೆಲ್ಲ ಮಾತಾಡ್ತೀಯಾ ಹೆಚ್ಚು ಕಡಿಮೆ ಅವ್ರು ಬೇರೆ ಭಾಷೆ ಹೋಗಿ ಕರ್ಕೊಂಡೋಗಿ ಎಳ್ಕೊಂಡೋಗಿ ಯಾವ ರೀತಿ ಎಷ್ಟು ವೈರಲ್ ಆಯಿತು ನಾನು ಹೇಳ್ತಿರೋದು ಖಂಡಿತವಾಗ್ಲೂ ಇಡೀ ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಒತ್ತುವರಿ ಆಗಿದೆ ಅಂತ ಒಂದಷ್ಟು ಜನರ ಬದುಕನ್ನು ಬೀದಿಗೆ ತಂತರಲ್ಲ ಆ ಒತ್ತುವರಿ ಆಗೋಕ್ಕೆ ಮುಂಚೆ ಅಲ್ಲಿ ಪ್ಲ್ಯಾನಿಗೆ ಸ್ಯಾಂಕ್ಷನ್ ಮಾಡ್ದವ್ರು ಯಾರು ಯಾರು ಇಂಜಿನಿಯರು ಬಿ ಬಿ ಎಮ್ ಪಿಯಲ್ಲಿ ಪರ್ಮಿಷನ್ ಕೊಟ್ಟವ್ರು ಯಾರು ಹುಡುಕಿ ಯಾವ ಟೈಮಲ್ಲಿ ಪರ್ಮಿಷನ್ ಆಗಿದೆ ಯಾವ ಟೈಮಲ್ಲಿ ಯಾರು ಪರ್ಮಿಷನ್ ಕೊಟ್ಟರು ಯಾರ್ಯಾರು ಎಲ್ಲ ಕಡೆ ಎನ್ ಓ ಸಿ ಕೊಟ್ಟರು ಹುಡುಕಿ ಪರ್ಮಿಷನ್ ಲಂಚ ತೊಗೊಂಡು ಕೊಟ್ಟಿದ್ದಾರಲ್ಲ ಅಂಥವರ ಮನೆಗಳನ್ನ ಮೊದಲು ಧ್ವಂಸ ಮಾಡಿ ಇವಾಗ ಕಷ್ಟ ಸುಖ ಇಡೀ ಒಂದು ಲೈಫ್ ಟೈಮಲ್ಲಿ ಒಬ್ಬ ಮಿಡ್ಲ್ ಕ್ಲಾಸ್ ಅವರು ಒಂದು ಸೈಟ್ ತಗೊಳ್ಳೋದೆ ಕಷ್ಟ ಒಂದು ಮನೆ ಕಟ್ಟೋದೇ ಕಷ್ಟ ಮಕ್ಕಳು ಸಾಕಬೇಕಾ ಇ ಎಮ್ ಐ ಕಟ್ಟಬೇಕಾ ಏನು ಮಾಡಬೇಕು ಗೊತ್ತಾಗಲ್ಲ ಅಂಥದ್ರಲ್ಲಿ ಕಷ್ಟಪಟ್ಟು ಕಟ್ಟಿರೋ ಮನೆನ ಕೆಡವಾಗ್ತಿದ್ದೀರಲ್ಲ ಆಯಿತು ಅದು ಒತ್ತುವರಿ ಆಗಿದೆ ಖಂಡಿತ ಒಪ್ಕೊಳ್ಳೋಣ ಮನೆ ಒಡೆದಾಗ್ಬಿಟ್ರೆ ಸಮಸ್ಯೆ ಬಗೆಹಾರಿದ ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ರು ಎಲ್ಲ ಅಧಿಕಾರಿಗಳನ್ನ ತರಾಟೆಗೆ ತೊಗೊಳ್ಳಿ ಅವ್ರು ಬದುಕಿಲ್ವಾ ಸತ್ ಎಷ್ಟೋ ವರ್ಷ ಹಿಂದೆ ಆಗಿದೆಯಾ ಸತ್ ಅವ್ರ ಮನೆ ಇದ್ದೇ ಇರುತ್ತಲ್ವಾ ಹೋಗಿ ನಿಮ್ಮ ಮನೆಯವರು ಮಾಡಿರೋ ಎಡವಟ್ಟಿಂದ ಎಷ್ಟೋ ಜನರು ಬೀದಿಗೆ ಬರ್ತಾ ಇದ್ದಾರೆ ಇವತ್ತು ನೀವು ಕೂಡ ಅದೇ ಸಮಸ್ಯೆ ಅನುಭವಿಸಿ ಅಂತ ಅವ್ರಿಗೂ ಶಿಕ್ಷೆ ಕೊಡಿ ಯಾಕೆ ಅಪ್ಪ ಮಾಡಿದ್ದು ಲಂಚದ ದುಡ್ಡಲ್ಲೇ ತಾನೇ ಮಕ್ಕಳು ಬದುಕ್ತಿರೋದು ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರವಿಂದ್ ಲಿಂಬಾವಳಿಯವರು ಒಂದು ಕಡೆ ಆ ಮಹಿಳೆ ಜೊತೆ ಎಷ್ಟು ಕೆಟ್ಟದಾಗಿ ವರ್ತಿಸಿದ್ರು ಸಾಕಷ್ಟು ವೈರಲ್ ಆಯ್ತು ಒಂದು ಕಡೆ ಅರವಿಂದ್ ಲಿಂಬಾವಳಿ ಮಹಿಳೆ ಜೊತೆ ದುರ್ವರ್ತನೆ ಮತ್ತೊಂದು ಕಡೆ ಸಚಿವ ಸೋಮಣ್ಣ ಮಹಿಳೆ ಜೊತೆ ದುರ್ವರ್ತನೆ ನಿಜಕ್ಕೂ ಕೂಡ ಜನ ನೋಡ್ತಾ ಇದ್ದಾರೆ ಬಿಜೆಪಿ ಮೇಲೆ ಸಾಕಷ್ಟು ಆರೋಪಗಳಿದೆ ಒಂದು ಕಡೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮತ್ತೊಂದು ಕಡೆ ಗುತ್ತಿಗೆದಾರ ಸಂತೋಷ್ ಸೂಸೈಡ್ ಮಾಡ್ಕೋತಾರೆ ಮತ್ತೊಂದು ಕಡೆ ಸಿ ಡಿ ಕೆ ಒಬ್ಬರು ಒಬ್ರು ಹೊರಗೆ ಬರ್ತಾರೆ ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಪಕ್ಷದಲ್ಲೇ ಇರುವವರು ಸಾಕಷ್ಟು ರೊಚ್ಚಿ ಕೇಳ್ತಿದ್ದಾರೆ ಮತ್ತೊಂದು ಕಡೆ ಪಕ್ಷದಲ್ಲಿ ಹಿರಿಯ ನಾಯಕರಾದಂಥ ಯತ್ನಾಳ ಸಾಕಷ್ಟು ಜನ ರೊಚ್ಚಿಗೆ ಫಸ್ಟ್ ಎಲೆಕ್ಷನ್ ಟೈಮ್ ಅಲ್ಲಿ ಪಕ್ಷದೊಳಗಿರೋ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಯಾವ ರೀತಿ ಜನರ ಜೊತೆ ಜನಸಾಮಾನ್ಯರ ಜೊತೆ ಓಟ್ ಕೇಳುವ ಕೈ ಕಟ್ಕೊಂಡು ಹೋಗ್ತೀರಾ ಸಮಸ್ಯೆ ಬಂದಾಗ ಯಾಕೆ ಕೈ ಎತ್ತೀರ ಇಂಥದ್ದೊಂದು ಚರ್ಚೆ ಇದೀಗ ಸಾಕಷ್ಟು ಶುರುವಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಬಿ ಜೆ ಪಿ ನಾಯಕರ ವರ್ತನೆ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ನೆಗೆಟಿವ್ ಆಗುತ್ತಾ ಅಥವಾ ಜನ ಮತ್ತೆ ಮೋದಿ ವಿಶ್ವಗುರು ಮೋದಿ ಅಂತ ಬಿ ಜೆ ಪಿ ಕೈ ಹಿಡಿತಾರ ಯಾವ ಪಕ್ಷ ಈ ಬಾರಿ ಆಡಳಿತಕ್ಕೆ ಬರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಸಿ ಎಂ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು